ಸಿಂದಗಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ಪ್ರತಿಕೃತಿಗೆ ದಹನ, ಚಪ್ಪಲಿಯೇಟು. ಕಳೆದ ಎರಡು ದಿನಗಳ ಹಿಂದೆ ನಡೆದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮೆಜಾರಿಟಿ ಇದ್ದರೂ ಸ್ಥಾನ ಕೈಬಿಟ್ಟು ಹೋಯಿತು. ಅದಕ್ಕೆ ಮೂಲ ರೂವಾರಿಗಳು ಬಿಜೆಪಿ ಪಕ್ಷದ ನಾಲ್ಕು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು. ಗೈರು ಆದ ಕಾರಣ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡು ಕಾಂಗ್ರೆಸ್ಗೆ ಲಾಭ ಮಾಡಿಕೊಟ್ಟಿತು. ಈ ಹಿನ್ನೆಲೆ ಗೈರಾದ ನಾಲ್ಕು ಸದಸ್ಯರ ಪ್ರಾಥಮಿಕ ಸದಸ್ಯತ್ವವನ್ನು ರದ್ದು ಮಾಡಿ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುವುದು ಎಂದು ಹೇಳಿ ಪಟ್ಟಣದ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಸಿಂದಗಿ ತಾಲೂಕಿನ ಮೋರಟಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಂದು ರಾಯಗೌಡ ಪಾಟೀಲ್, ಯಾಕಂಚಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಂತಗೌಡ ಪಾಟೀಲ್, ಕೊನ್ನೂರು ಜಿಲ್ಲಾ ಪಂಚಾಯತ್ ಸದಸ್ಯ ಜ್ಯೋತಿ ಅಸ್ಕಿ, ಇಂಗಳೇಶ್ವರ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲಪ್ಪ ಮೇಟಿ, ಈ ನಾಲ್ಕು ಜನ ಸದಸ್ಯರ ಪ್ರತಿಕೃತಿಗೆ ಚಪ್ಪಲಿ ಏಟು ಕೊಟ್ಟು ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಮಾಂತಗೌಡ ಪಾಟೀಲ್ರ ಹೇಳಿಕೆ ಏನು ಕೊಡ್ಲಿಕ್ಕತ್ತಾರಲ್ಲ, ಕಳೆದ ನಾಲ್ಕು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇವತ್ತು ಪಕ್ಷದ ಮುಖಂಡರ ಜೊತೆ ಆಗಲಿ ಪಕ್ಷದ ವೇದಿಕೆಯಲ್ಲೇ ಆಗಲಿ ಇವತ್ತು ಯಾವುದೇ ಮಾಧ್ಯಮದಲ್ಲಿ ಕೊಡದೇ ಇರತಕ್ಕಂಥ ಹೇಳಿಕೆ ಇವತ್ತು ಯಾಕೆ ಕೊಡ್ಲಿಕ್ಕತ್ತಾರಂತಂದ್ರೆ, ಅವರು ಸ್ವಾರ್ಥಕ್ಕಾಗಿ ತಮ್ಮನ್ನು ತಾವು ಮಾರಿಕೊಂಡು ಇಲ್ಲಿ ನಾವು ಹಿಂಗೆ ಹೋದ್ರೆ ಏನಪ್ಪ ಅಂತಂದ್ರೆ ಇದು ನನಗೆ ಬರೋ ಚ್ಯುತಿ ಬೇರೆದವ್ರನ್ನಾಗಿ ಒಂದಿಟ್ಟು ಹೆಂಡಿ ಒಗಿಬೇಕು ಅಂತ ಹೇಳಿ ಕಿಶನ್ ಮಾಡ್ಲಿಕ್ಕತ್ತಾರೆ, ಅದು ಸುದ್ದು ಸುಳ್ಳು. ಇವತ್ತು ಅಂಥ ಬೆಳವಣಿಗೆ ಏನಾದರೂ ಆಗಿದ್ರೆ ಅವ್ರು ಹಿಂದೂ ಕೊಡ್ಬೋದಾಗಿತ್ತು. ಪಕ್ಷದ ನಾಯಕರಿಂದ ನನಗೆ ತೊಂದರೆ ಆಗ್ತಾ ಇದೆ, ಪಕ್ಷದಲ್ಲಿ ಮುಖಂಡರು ನಮಗೆ ಯಾರು ಕೇಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೇಳ್ಬೋದಾಗಿತ್ತು. ಅದನ್ನು ಯಾವುದನ್ನು ಬಿಟ್ಟು ತಮ್ಮನ್ನು ಮತ್ತು ಇನ್ನೊಂದು ಈ ಜಿಲ್ಲಾ ಪಂಚಾಯತಿ ಸದಸ್ಯದ ವಿಚಾರ ಬಂದಾಗ ನಾಲ್ಕು ಬಾರಿ ಜಿಲ್ಲಾ ಕಮಿಟಿಯವರು ನಾವು ಮೀಟಿಂಗ್ ತೆಗೆದುಕೊಂಡಿದ್ದೀವಿ. ಪ್ರತಿಯೊಬ್ಬ ವೈಯಕ್ತಿಕ ಸದಸ್ಯನಿಗೂ ನಾವು ಮಾತಾಡಿಸಿದ್ದೀವಿ. ನಿಮ್ಮ ವಿಚಾರದ ವಿನಿಮಯಗಳೇನು, ನಮಗೆ ಇನ್ನು ಎರಡು ಸದಸ್ಯರ ಸ್ಥಾನದ ಬಲದ ಕೊರತೆ ಇದೆ. ಇವತ್ತು ನಾವು ಅಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಇನ್ನು ಎರಡು ಸದಸ್ಯರು ನಾವು ತರಬೇಕಾದ್ರೆ ನಾವು ಹೊಣೆ ಹೊರಬೇಕಾಗ್ತದೆ. ನಿಮ್ಮದು ಏನಾದರೂ ಹೇಳಿಕೆ ಕೇಳಿಕೆಗಳಿದ್ದರೆ, ನಿಮ್ಮದು ಏನಾದರೂ ವಿಚಾರ ವಿನಿಮಯಗಳಿದ್ದರೆ ಈಗ ಈ ಪಕ್ಷದ ವೇದಿಕೆಯಲ್ಲಿ ಮತ್ತು ನಮ್ಮ ಪಾರ್ಟಿಯ ವೇದಿಕೆಯಲ್ಲಿ ನೀವು ಹಂಚ್ಕೋಬೇಕು ಅಂತಕ್ಕಂಥ ಮಾತನಾಡಿದಾಗ, ಏ ಇಲ್ಲ ನಾಯಕರು ಏನು ಹೇಳ್ತಾರೆ ನಾವು ಅದೇ ಮಾತಾಡ್ತೀವಿ, ನಾಯಕರು ಏನು ಹೇಳ್ತಾರೆ ನಾವು ಆಪತ್ತು ಇರ್ತೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತುಗಳು. 25 ಲಕ್ಷಕ್ಕೆ ಹೊರಗಡೆ ಮಾರಾಟ ಆಗಿ ಏನಪ್ಪ ಅಂತಂದ್ರೆ ಪಕ್ಷದ ಮುಖಂಡನ ಮ್ಯಾಗೆ ಹೇಳ್ತೀವಿ ಕೊಡ್ತಾರೆ ಅನ್ನೋದು ಖಂಡನೀಯ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಖಂಡಿತವಾಗಿ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಆದರೆ ವಿಜಯಪುರ ಜಿಲ್ಲೆಯ ಕೆಲ ಪ್ರಬಲ ನಾಯಕರು ಬೇರೆ ಬೇರೆ ಪಕ್ಷಗಳ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರ್ತಾರಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅದಾರೆ, ವಿತ್ ಅವ್ರ ಫೋಟೋಸ್ ಅದಕ್ಕೆ ಹಾಕ್ಯಾರ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೇರೆ ಪಕ್ಷದವರು ಬೇರೆ ಪಕ್ಷದವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮಗೇನು ಅರ್ಥ ಇಲ್ಲ. ನಮ್ಮ ಪಕ್ಷದವರು ಮಾತ್ರ ಯಾವ ಪಕ್ಷದವ್ರ ಜೊತೆ ಹೊಂದಾಣಿಕೆ ಮುಖಂಡರು ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ ಊಹಾಪೋಹಗಳೇ ಹೊರತು ಮಾಧ್ಯಮಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಹೊರತು ಇವತ್ತು ಯಾವುದೇ ಅಂಥ ಅಹಿತಕರ ಘಟನೆ ನಡೀತಕ್ಕಂಥ ಕೆಲಸ ಇವತ್ತು ನಮ್ಮ ನಾಯಕರಿಂದ ಆಗಿಲ್ಲ ಅಂತಕ್ಕಂಥದ್ದು ನಾನು ಸ್ಪಷ್ಟಪಡಿಸ್ತೇನೆ.